ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಡಿಸಿಸಿ ಬ್ಯಾಂಕ್ನಿಂದ ಸುಂದರಪಾಳ್ಯ ಸೊಸೈಟಿ ಆಶ್ರಯದಲ್ಲಿ ರೈತರಿಗೆ ಸಾಲ ವಿತರಣೆ. ಡಿಸಿಸಿ ಬ್ಯಾಂಕ್ ಮಹಿಳೆಯರ ಮತ್ತು ರೈತರ ಆಸ್ತಿ, ಶಾಸಕಿ ಎಂ ರೂಪಕಲಾ ಶಶಿಧರ್. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಮಹಿಳೆಯರಿಗೆ ಮತ್ತು ಬಡ ರೈತರಿಗೆ ಕಷ್ಟದಲ್ಲಿ ಕೈ ಹಿಡಿಯುವ ಆಸ್ತಿಯಾಗಿದೆ ಎಂದು ಶಾಸಕಿ ಡಾಕ್ಟರ್ ಎಂ ರೂಪಕಲಾ ಶಶಿಧರ್ ಅವರು ಹೇಳಿದರು. ಬೇತಮಂಗಲ ಸಮೀಪದ ಸುಂದರಪಾಳ್ಯ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಎನ್ಜಿ ಉಲ್ಕುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಬಡ್ಡಿರಹಿತ ಸಾಲವನ್ನ ಹಳ್ಳಿ ಹಳ್ಳಿಗೆ ತೆರಳಿ ವಿತರಿಸಿ ಮಾತನಾಡಿದರು. ಡಿಸಿಸಿ ಬ್ಯಾಂಕ್ ಯಾವುದೇ ಪಕ್ಷಭೇದ ಇಲ್ಲದೆ ಸರಾಸರಿಯಾಗಿ ಮಹಿಳಾ ಸಂಘಗಳ ಸದಸ್ಯರಿಗೆ ತಲಾ 1 ಲಕ್ಷದವರೆಗೂ ಬಡ್ಡಿರಹಿತ ಸಾಲ ನೀಡಲಾಗುತ್ತಿದೆ. ಮಹಿಳೆಯರು ಪಡೆಯುವ ಸಾಲವನ್ನ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುವುದರಿಂದ ಮತ್ತಷ್ಟು ಸಾಲ ನೀಡಲು ಸಾಧ್ಯವಾಗುತ್ತದೆ ಎಂದರು. ಸುಂದರಪಾಳ್ಯ ಸೊಸೈಟಿಯಿಂದ ಮೊದಲು ಸಾಲ ನೀಡಿದ ಬಹುತೇಕ ರೈತರಿಗೆ ಕೋಟ್ಯಾಂತರ ರು ಸಾಲ ಮನ್ನಾ ಆಗಿದೆ. ರೈತರು ಸಹ ಪಡೆಯುವ ಸಾಲವನ್ನ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಬೇಕೆಂದು ಕಿವಿಮಾತು ನುಡಿದರು. ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆ. ಕೆಜಬ್ ತಾಲೂಕಿನ ಆಂಧ್ರ ಗಡಿ ಭಾಗದ ಎಂಜಿಉಲ್ಕುರು ಗ್ರಾಮ ಪಂಚಾಯಿತಿಯ ಸುಣ್ಣಕೊಪ್ಪ ಗೇಟ್ ಬಳಿ ಸುಮಾರು 25 ಎಕರೆ ಜಮೀನಿನಲ್ಲಿ ನೂತನವಾಗಿ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆಗೆ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂಭವಾಗುವುದರಿಂದ 3 ರಾಜ್ಯಗಳ ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಸುಣ್ಣಕೊಪ್ಪ ಗ್ರಾಮದಲ್ಲಿ ನೂತನವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಬೇಕೆಂದು ಮನವಿ ಮಾಡಿದರು. ತಕ್ಷಣ ಶಾಸಕಿ ಎಂ ರೂಪಕಲಾ 1-2 ತಿಂಗಳಿನಲ್ಲಿ ಘಟಕ ನಿರ್ಮಿಸಿ ಗ್ರಾಮಕ್ಕೆ ಬರುವುದಾಗಿ ಭರವಸೆ ನೀಡಿದರು. ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಲು ಮನವಿ ಮಾಡಿದರು, ಅದಕ್ಕೂ ಸ್ಪಂದಿಸುವುದಾಗಿ ತಿಳಿಸಿದರು. ಇತ್ತೀಚೆಗೆ 20 ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವುದಾಗಿ ಗ್ರಾಮಸ್ಥರು ಅಳಲು ತೋಡಿಕೊಂಡ ಹಿನ್ನೆಲೆ ತಕ್ಷಣ ಶಾಸಕರು ವಿದ್ಯುತ್ ಇಲಾಖೆಯ ಎಇಗೆ ಸಂಪರ್ಕ ಪಡೆದು ತಕ್ಷಣ ವಿದ್ಯುತ್ ಸರಬರಾಜು ಮಾಡಲು ಸೂಚಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಮಾತನಾಡಿ, ಬಡ ಮಹಿಳೆಯರು ಸಾಲ ಪಡೆದರೆ ಕೂಲಿ ಕೆಲಸ ಮಾಡಿ ಆದರೂ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುತ್ತಾರೆ, ಅವರಿಗೆ ಮೋಸ ಮಾಡುವ ಗುಣ ಇಲ್ಲವೆಂದರು. ಸಾಲವನ್ನ ಪಡೆದವರು ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬಿ ಜೀವನವನ್ನ ರೂಪಿಸಿಕೊಳ್ಳಬೇಕು. ಒಂದು ಮಹಿಳೆಯಿಂದ ಒಂದು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಒಳಗೊಂಡಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮೀನುಗಾರರ ಸಹಕಾರ ಒಕ್ಕೂಟದ ರಾಜ್ಯಾಧ್ಯಕ್ಷ ಆಮುಲಕ್ಷ್ಮೀನಾರಾಯಣ್, ಎಪಿಎಂಸಿ ಮಾಜಿ ಅಧ್ಯಕ್ಷ ವಿಜಯರಾಘವರೆಡ್ಡಿ, ಕೆಜಬ್ ನಗರಸಭೆ ಅಧ್ಯಕ್ಷ ವಲ್ಲಾಳ್ ಮುನಿಸ್ವಾಮಿ, ಬೇತಮಂಗಲ ಸೊಸೈಟಿ ಅಧ್ಯಕ್ಷ ಕಾರಿ ಪ್ರಸನ್ನ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣಾರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮ್ಬಾಬು, ಮುಖಂಡರಾದ ತಂಬಾರ್ಲಹಳ್ಳಿ ರಾಜಪ್ಪ, ಸುವರ್ಣಹಳ್ಳಿ ಕೃಷ್ಣಮೂರ್ತಿ, ಸುಣ್ಣಕುಪ್ಪ ಚಂದ್ರಕಾಂತ್, ಪಿಎಲ್ಡಿ ಬ್ಯಾಂಕ್ ಪ್ರಭಾಕರ್, ಸೊಸೈಟಿ ನಿರ್ದೇಶಕರಾದ ಸುರೇಂದ್ರಗೌಡ, ಒಬಿಸಿ ಮುನಿಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ವೆಂಕಟರಾಮ್, ಎಂಬಿಎ ಕೃಷ್ಣಪ್ಪ, ಬಾಲಕೃಷ್ಣಪ್ಪ, ಬಾಬು, ಶ್ರೀನಿವಾಸ್, ಸುಬ್ರಹ್ಮಣಿ, ನಾರಾಯಣಸ್ವಾಮಿ ಸೇರಿದಂತೆ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಇದ್ದರು. ಸುಮಂಗಲೇ ಜಂಬದೂರಿ ಮಾಗಂ ಸಮೇತ ಪಶ್ಯತಾಂ ಸೌಭಾಗ್ಯದೇ.